आदित्या वसवो रुद्रा संध्याश्च समरुद्गणाः गंधर्वाप्सरसश्चैव नित्यं सन्निहिता विभो। पुष्करं नाम विख्यातं महाभाग समाविशेत् सर्वतीर्थेषु राजेन्द्र तीर्थं त्रैलोक्य विश्रुतं। ई तीर्थ मूरु लोकगळल्लियू अत्यंत प्रसिद्धवाददु। ಇದಕ್ಕೆ ಪುಷ್ಕರ ಅಂತ ಕರೀತಾರೆ, ಪುಷ್ಕರ ತೀರ್ಥ ಅಂತ. ಪುಷ್ಕರ ತೀರ್ಥ ಅದು ಚತುರ್ಮುಖನ ಒಂದು ಸಾನ್ನಿಧ್ಯ ಇರುವಂತಹ, ಅಲ್ಲಿ ಒಂದು ದೊಡ್ಡ ಚತುರ್ಮುಖನ ದೇವಸ್ಥಾನ ಇದೆ. ಬಹುಶಃ ಅಷ್ಟು ದೊಡ್ಡ ದೇಗುಲ ಭಾರತದಲ್ಲಿ ಅದೊಂದು ಕಡೆಯಲ್ಲಿ ಅಂತಹ ದೊಡ್ಡ ದೇಗುಲ ಇರುವಂಥದ್ದು. ಉಳಿದ ಕಡೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಲಿಂಗಗಳ ಒಟ್ಟು ಪೂಜೆ ಮಾಡುವಂಥದ್ದಿದೆ. ಮೂರ್ತಿಯ ಆರಾಧನೆ ಅಂತ ಅನ್ನೋದು ಬಹಳ ಕಮ್ಮಿ ಲೋಕದಲ್ಲಿ, ಆರಾಧನೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಾವು ನೋಡುತ್ತೇವೆ ಕೂಡ ಮನೆಯಲ್ಲಿ. ಎಲ್ಲಿಯೂ ಕೂಡ ನಾವು ಚತುರ್ಮುಖನ ಪ್ರತಿಮೆಗಳನ್ನಿಟ್ಟು ಪೂಜೆ ಮಾಡುವುದು ಅಂತ ಇಂಥದ್ದೊಂದಿಲ್ಲ. ಆದರೆ ಒಂದು ಅಪರೂಪದ, ಈ ಎಲ್ಲದಕ್ಕೂ ಲೋಕದ ನಿಯಮಕ್ಕೆ ಅಪವಾದ ಅನ್ನುವ ಹಾಗೆ ಇಲ್ಲೊಂದು ದೊಡ್ಡ ದೇವಸ್ಥಾನ ಇದೆ. ತೀರ್ಥ ಸುಮಾರು ಘಾಟುಗಳನ್ನು ಕೂಡಿಕೊಂಡು, ಈಗ ಸಾಮಾನ್ಯ ನದಿಯ ದಂಡೆ ಅಂತಾದಾಗ ಗಂಗೆಗೆ ಕಾಶಿಯಲ್ಲಿ ನಾವು 80 ghats 80-90 ಎಷ್ಟು ಬೇಕಾದರೂ ಘಾಟುಗಳನ್ನು ನೋಡುತ್ತೇವೆ, ಅದು ದೊಡ್ಡ ಸಂಗತಿಯಲ್ಲ. ಒಂದು ಸರೋವರಕ್ಕೆ ಅಷ್ಟು ಘಾಟುಗಳು ಇದ್ದು ಮಧ್ಯದಲ್ಲಿ ಒಂದು ಸಣ್ಣ ದೇವಸ್ಥಾನ ಇರುತ್ತೆ, ಅಲ್ಲಿ ಈಗ ಈಜ್ಕೊಂಡೇ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ವಾಪಸ್ ಬರ್ತಾರೆ. ತುಂಬ ದೊಡ್ಡದಾಗಿದೆ, ತುಂಬ ಶ್ರದ್ಧಾಭಕ್ತಿಯಿಂದ ದೇಶದ ಮೂಲೆ ಮೂಲೆಗಳಿಂದ ಬಂದು ಅಲ್ಲಿ ಜನರು ಸೇವೆಯನ್ನು ಸಲ್ಲಿಸ್ತಾರೆ, ಪೂಜೆಯನ್ನು ಮಾಡ್ತಾರೆ, ಭಗವಂತನ ವಿಶೇಷ ಆರಾಧನೆಯನ್ನು ನಡೆಸ್ತಾರೆ. ಅಂತಹ ಒಂದು ವಿಶಿಷ್ಟವಾದ ಜಾಗ ಅದು. ಅದನ್ನು ವಾದಿರಾಜರು ಸ್ತೋತ್ರ ಮಾಡುವಾಗ ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ ಹೇಳುತ್ತಾರೆ. ಪುಷ್ಕರ ಅನ್ನುವುದು ಮರ್ತ್ಯರಿಗೆ ಅತ್ಯಂತ ದುಷ್ಕರವಾದಂತಹ ಜಾಗ. ತುಂಬ ಅವನ ಜೀವನದಲ್ಲಿ ತುಂಬ ದೊಡ್ಡ ಸಾಧನೆ ಆಗಬೇಕು ಅಂತನ್ನುವ ಹಿನ್ನೆಲೆಯ ಏನಾದರೂ ಒಂದು ಒಳ್ಳೆಯ ಕರ್ಮ ಇದ್ದರೆ ಅವನು ಅಲ್ಲಿ ತನಕ ಹೋಗಿ ಆ ಕೆಲಸವನ್ನು ಸಾಧಿಸಿಕೊಂಡು ಬರ್ತಾನೆ. ಸಾಧಾರಣದವರಿಗೆ ಅಲ್ಲಿಗೆ ಹೋಗಿ ಬರುವುದು ಅಸಾಧ್ಯ ಅಂತ. ಈಗ ವಾಹನದ ವ್ಯವಸ್ಥೆ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿದೆ, ಅದರಿಂದಾಗಿ ನಾವು ಸುಲಭವಾಗಿ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಆ ಕಾಲದಲ್ಲಿ ನಡೆದು ಹೋಗುವುದು, ಕಾಡಿನ ಮಧ್ಯೆ ಹೋಗುವುದು, ಮತ್ತು ಅದು ಇರುವುದು ಕೂಡ ಒಂದು ಯಾವುದೋ ಅತ್ಯಂತ ಕಡಿದಾದ ಜಾಗ ಆಗಿತ್ತು ಅಂತ ಅನಿಸುತ್ತೆ ಅವರು ಹೇಳುವ ಮಾತುಗಳನ್ನು ಗಮನಿಸಿದರೆ. ಈಗ ಎಲ್ಲ ತೀರ್ಥಗಳು ಕೂಡ ಜನರಿಗೆ ಹೋಗುವುದಕ್ಕೆ ಅನುಕೂಲವನ್ನು ಮಾಡಿಕೊಡುವ ರೀತಿಯಲ್ಲಿ ಪ್ರವಾಸಿ ಉದ್ಯಮ ಅನ್ನೋದು ಚೆನ್ನಾಗಿ ಬೆಳೆದು ನಿಂತಿದೆ. ಅದರಿಂದಾಗಿ ಈ ನಾವು ಅದರ ಹೋಗುವಿಕೆಗೆ ಏನು ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೇವೆ ಅದೆಲ್ಲ ಇವತ್ತು ಕಮ್ಮಿ ಇದೆ. ಹಿಂದೆ ಅದಕ್ಕೋಸ್ಕರ ಹೋಗಿ ಬಂದ ಮೇಲೆ ಅಂತಹ ಕಡಿದಾದ ಜಾಗಗಳಿಗೆ, ಕಾಡಿನ ಮಧ್ಯದಲ್ಲಿರುವಂತಹ ಕ್ಷೇತ್ರಗಳಿಗೆ ಹೋಗಿ ತಪಗೈದು 16 ದಿನ ಕಳೆದು 2 ವರ್ಷನೋ 3 ವರ್ಷನೋ ಎಲ್ಲ ಪ್ರಯಾಣ ಮುಗಿಸಿ ಮರಳಿ ಊರಿಗೆ ಬಂದಾಗ ಅವರನ್ನು ನೋಡಿದರೆ ನಾವು ಆ ಜಾಗಗಳಿಗೆಲ್ಲ ಹೋಗಿ ಬಂದ ಪುಣ್ಯ ಅಂತ. ಕಾಶಿ ಯಾತ್ರೆಯನ್ನು ಮಾಡಿ ಬಂದಮೇಲೆ ಕಾಶಿ ಸಮಾರಾಧನೆ ಅಥವಾ ಗಂಗೆಗೆ ದರ್ಶನ, ಗಂಗೆಯನ್ನು ಮಿಂದು ಪ್ರಯಾಗಗಳಲ್ಲಿ ಮಿಂದು ಬಂದರೆ ಬದ್ರಿಗೆ ಹೋಗಿ ಬಂದಾಗ ಬದ್ರಿ ಸಮಾರಾಧನೆ ಇತ್ಯಾದಿಗಳೆಲ್ಲ ಮಾಡ್ತಾ ಇದ್ದದಕ್ಕೆ ಕಾರಣ ಏನು ಅಂದರೆ ಆ ಜಾಗಗಳ ದರ್ಶನ ಮಾಡಲಿಕ್ಕೆ ಹೋಗುವುದೇ ತುಂಬ ಕಷ್ಟ. ಅಂತಹ ಕಷ್ಟದ ಸಂದರ್ಭದಲ್ಲೂ ಹೋಗಿ ಮರಳಿ ಬಂದಿದ್ದಾರೆ ಅಂದರೆ ಅದು ಅವರ ಜೀವನದ ದೊಡ್ಡ ತಪಸ್ಸು ಇದ್ದ ಹಾಗೆ. ಅಂಥವರನ್ನು ನಾವು ಭೇಟಿಯಾದ್ವಿ ಅಂತ ಅವರನ್ನು ನೋಡಲಿಕ್ಕೋಸ್ಕರ ಬಂಧುಗಳು ಅವರ ಮನೆಗೆ ಹೋಗ್ತಿದ್ರು. ಅದೇ ಹೊತ್ತಿಗೆ ಹೋಗಿ ಬಂದ ಒಂದು ಮರಳಿ ಮತ್ತೊಮ್ಮೆ ಜೀವ ಹುಟ್ಟಿತು ಅನ್ನುವ ಹಾಗೆ. ಯಾಕೆಂದರೆ ಕಾಡಿನಲ್ಲಿ ಕಾಡು ಪ್ರಾಣಿಗಳ ದಾಳಿ ಆಗಬಹುದು, ಯಾವುದಾದ್ರೂ ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ನೀರು ಸಿಗದೆ ಅಥವಾ ಚಳಿಯಾಗಿ ಅಥವಾ ಮಳೆಗೆ ಸಿಕ್ಕು ಕೊಚ್ಚಿ ಹೋಗ್ಬೋದು, ಬೆಟ್ಟ ಕುಸಿಬೋದು, ಹೀಗೆ ಈ ಎಲ್ಲ ಅಪಾಯಗಳ ಮಧ್ಯದಲ್ಲೂ ತೀರ್ಥಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಭಗವಂತನಿಗೆ ಆ ರೀತಿ ಕರೆತಂದದ್ದಕ್ಕೋಸ್ಕರ, ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ ಮನೆಗೆ ಬಂದ ಎಲ್ಲ ಋತ್ವಿಜರನ್ನು ಅತಿಥಿಗಳನ್ನು ಕರೆದು ಅವರಿಗೆ ಊಟ ಹಾಕಿ ಮನೆಯಲ್ಲಿ ಆ ಪ್ರಸಾದವನ್ನು ತಂದದ್ದನ್ನು ದೇವರ ಮುಂದೆ ಇಟ್ಟು ಬಂದ ಎಲ್ಲ ಅತಿಥಿಗಳಿಗೂ ಕೊಟ್ಟು ಅದನ್ನು ನಾವು ಸ್ವೀಕರಿಸುವುದು ಅನ್ನುವುದು ಒಂದು ದೊಡ್ಡ ಹಬ್ಬ. ಆಗ ಈಗ ಬೆಳಿಗ್ಗೆ ಹೊರಟು ಸಂಜೆ ಅಲ್ಲೋ ಇರ್ತೇವೆ, ಸಮಾರು ದಿವಸ ಇನ್ನೊಂದು ಕಡೆ ಹೋಗಿರ್ತೇವೆ, ಮೂರನೇ ದಿವಸ ವಾಪಸ್ ಮನೆಯಲ್ಲೇ ಇರ್ತೇವೆ. ಅಲ್ಲಿ ಯಾವ ಕಷ್ಟಗಳ ಪರಿಚಯವೂ ಇಲ್ಲ. ಹಾಗಿದ್ರೂ ಬದರಿಯ ಯಾತ್ರೆ ಒಂದು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ಹೋಗಿ ಬರಬೇಕು ಅನ್ನೋದು ಹೋಗಿ ಬಂದವರಿಗೆ ಗೊತ್ತಿರೋ ಸಂಗತಿ. ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವ ಕಟ್ಟಡ, ಯಾವ ಗುಡ್ಡ ಜರಿದು ಕಣ್ಣ ಮುಂದೆನೇ ಇಡೀ
ಬಸ್ಸು ಬಸ್ಸು ಸಮೇತ ಪ್ರಪಾತಕ್ಕೆ ಎಲ್ಲ ಅಲ್ಲಿ ಏನು ಮತ್ತೆ ನೀರಿನಲ್ಲಿ ಯಾರಾದರೂ ಬಿದ್ದರು ಅಂತ ಹೇಳಿದರೆ ರಕ್ಷಣೆ ಮಾಡಲಿಕ್ಕೆ ಬರುವಂಥವ್ರು ಯಾರಿಲ್ಲ. ಜೈ ಗಂಗಾ ಮಾತ, ಒಂದೇ ಮಾತು. ಇನ್ನು ಅಕಸ್ಮಾತ್ ಆ ಹೊತ್ತಿಗೆ ಸೈನಿಕರು ಬಂದರೆ ಹೆಣವನ್ನು ತೆಗೆದುಕೊಡಲಿಕ್ಕೆ ಒಂದಿಷ್ಟು ಅನುಕೂಲ ಇರ್ಬೋದಷ್ಟೇ, ಬಿಟ್ಟರೆ ಉಳಿದ ಜಾಗಗಳಲ್ಲೆಲ್ಲ ನಮಗೆ ಅದರ ತೀವ್ರತೆ, ಅದಕ್ಕೆ ಹೋಗಿ ಬರಬೇಕಾದಾಗ ಇರಬೇಕಾದ ಕಷ್ಟ, ಇರುವ ಕಷ್ಟ, ಇದು ಯಾವುದರ ಪರಿಚಯ ಇವತ್ತಿಲ್ಲ. ಅಂತಹ ಒಂದು ದುಷ್ಕರವಾದಂತಹ ಪುಣ್ಯದ ಬಲದಿಂದ ಹೋಗಲಿಕ್ಕೆ ಸಾಧ್ಯವಾಗುವಂತಹ ಪುಷ್ಕರದಲ್ಲಿ ಆದಿತ್ಯರು, ವಸುಗಳು, ರುದ್ರರು, ಸಾಧ್ಯರು, ಮರುದ್ಗಣದವರು, ಗಂಧರ್ವರು, ಅಪ್ಸರಸು, ಇವರೆಲ್ಲರೂ ನಿತ್ಯಂ ಸನ್ನಿಹಿತ, ನಿತ್ಯವಾಗಿಯೂ ಅಂತಹ ಜಾಗದಲ್ಲಿ ನಿಂತು ಬಂದ ಭಕ್ತನ ಮನಸ್ಸಿನ ಎಲ್ಲ ಬಯಕೆಗಳನ್ನು ಈಡೇರಿಸುವುದಕ್ಕಾಗಿ ನಿಂತಿರ್ತಾರೆ. ಯತ್ರ ದೇವಾಸ್ತಪಸ್ತಪ್ವ ದೈತ್ಯ ಬ್ರಹ್ಮರ್ಷಯಸ್ತಥಾ ತಪೋ ವಿಶೇಷೈರ್ಬಹುಭಿಃ ಸ್ನಾನಾನ್ ಸ್ನಾನಾನ್ಯಾಪ್ನುಯುರ್ ಮಹೋಜಸಃ. ಸ್ಥಾನಾನಿ ಆಪ್ನುಯುಃ, ತಮ್ಮ ತಮ್ಮ ಸ್ಥಾನಗಳನ್ನು ಪಡೆದದ್ದು ಕೂಡ ಇಂಥ ದೊಡ್ಡ ದೊಡ್ಡ ದೇವತೆಗಳು ತಪಸ್ಸುಗೈದ ಜಾಗದಲ್ಲಿಯೇ ತಾವು ತಪಸ್ಸುಗೈದ್ರಿಂದ ಅವರವರ ಮಹತ್ವವನ್ನು ಅವರು ಪಡೆದರು. ಅಂದರೆ ಅದರ ಮುಖ್ಯ ಉದ್ದೇಶ ಏನು ಅಂದರೆ, ಎಷ್ಟು ದೊಡ್ಡವನಾದರೂ ಕೂಡ ತನ್ನಕ್ಕಿಂತ ದೊಡ್ಡವನಿಗೆ ತಾನು ಚಿಕ್ಕವನು ಅನ್ನುವ ಎಚ್ಚರ ಇದ್ದು ಅವನು ನಡೆದರೆ ಮಾತ್ರ ಅವನ ಸ್ಥಾನವನ್ನು ಪಡೀತಾನೆ ಅಂತ. ಅಂದರೆ ಆ ಸ್ಥಾನ ಪಡೀಲಿಕ್ಕೆ ಅದು ಒಂದು ಮೆಟ್ಟಿಲು ಹೌದು, ಆದರೆ ಅವರು ಸ್ಥಾನ ಪಡೆಯುವುದೇ ಮುಖ್ಯ ಅಲ್ಲ ಅವರಿಗೆ. ಅವರಿಗೇನು ಅಂದರೆ, ಅವರು ನೆಲೆಸಿದ ಜಾಗದಲ್ಲಿಯೂ ನಾವು ನಮ್ಮ ತಪಸ್ಸನ್ನು ಒರೆಸಿದರೆ ನಮಗೆ ಹೆಚ್ಚು ಸಿದ್ಧಿಯಾಗುತ್ತೆ, ನಮಗೆ ಹೆಚ್ಚು ನಮ್ಮ ಕರ್ತವ್ಯಗಳನ್ನು. ಯಾಕೆಂದರೆ ದೇವತೆಗಳಿಗೆ ಕೇವಲ ಸ್ಥಾನದಲ್ಲಿ ಕೂಡುವುದೇ ಒಂದು ಹೆಮ್ಮೆ ಅಲ್ಲ, ಅದು ಪೇಪರಲ್ಲಿ ಇಷ್ಟನೇ ಕಕ್ಷೆಯಲ್ಲಿ ಅವರಿದ್ದಾರೆ ಅಂತ ಬರಬೇಕು ಅನ್ನುವ ಯೋಚನೆ ಅಲ್ಲ. ಎಷ್ಟು ಸಮರ್ಥವಾಗಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ನಡೆದು ಅದು ಅವನಿಗೆ ಒಪ್ಪಿಸಿದರೆ ಅವನ ಪ್ರೀತಿಯನ್ನು ಮತ್ತೆ ಹೆಚ್ಚು ಪಡೆಯಬಹುದು. ಪ್ರೀತಿ ಪಡೆಯುವುದು ಮತ್ತೆ ಉದ್ದೇಶ ನಮ್ಮ ಸ್ಥಾನ ಗಟ್ಟಿಯಾಗುವುದು ಅಂತಲ್ಲ, ಇದು ಭಗವಂತನ ಕರುಣೆಯ ದೃಷ್ಟಿ ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇರುವುದೇ ದೇವತೆಗಳಿಗೊಂದು ಕುತೂಹಲ. ಆ ಕುತೂಹಲಕ್ಕೋಸ್ಕರ ನಾವು ಇನ್ನಷ್ಟು ತಪಸ್ಸು ಮಾಡಬೇಕು. ಯಾಕೆಂದರೆ ನಮ್ಮ ಹತ್ರ ಶಕ್ತಿ ಇದೆ, ಶಕ್ತಿ ಇಲ್ಲದವರು ತಪಸ್ಸು ಮಾಡಿ ಕಳ್ಕೊಳ್ತಾರೆ. ಯಾಕೆಂದರೆ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ಯೇವನ ಸಂಶಯ ಅಂತ. ಯಾರು ಅಯೋಗ್ಯವಾದ ಸ್ಥಾನವನ್ನು ನಾನು ರುದ್ರನ ಪದವಿಗೆ ಏರ್ತೇನೆ ಅಂತ ಯಾರಾದರೂ ತಪಸ್ಸು ಮಾಡಿ, ಅದಕ್ಕೆ ನಾವು ರಾಮಾಯಣದಲ್ಲಿ ಆ ಕಥೆಯನ್ನು ಕೇಳ್ತೇವೆ, ಹಾಗೆ ಹೋಗಿ ನಾನು ಕೂಡ್ತೇನೆ ಅಂತ ಪ್ರಯತ್ನ ಮಾಡಿದರೂ ಅದು ಸಿದ್ಧಿಸುವುದಿಲ್ಲ. ಆದರೆ ಆ ಸ್ಥಾನಕ್ಕೆ ಯೋಗ್ಯನಾದವನು ಆ ಪ್ರಯತ್ನವನ್ನು ಮಾಡುವಾಗ ಸ್ಥಾನಕ್ಕೆ ಅಂತ ಪ್ರಯತ್ನ ಅಲ್ಲದೇ ಇದ್ರೂ ಕೂಡ ಅದು ಅವನ ಆ ಸ್ಥಾನದಲ್ಲಿ ನಿಂತು ಮಾಡಬೇಕಾದ ಕರ್ತವ್ಯವನ್ನು ಸಲೀಸಾಗಿ ಪ್ರತಿ ಕ್ಷಣವೂ ಅದು ಭಗವಂತನ ಪೂಜೆ ಅಂತ ಆಗಲಿಕ್ಕೆ ಬೇಕಾದ ಒಂದು ಸರಳತೆಯನ್ನು ಸಂಪಾದಿಸುವುದಕ್ಕೋಸ್ಕರ ಇಂತಹ ಕ್ಷೇತ್ರಗಳಿಗೆ ಬಂದು ಅವರೂ ಕೂಡ. ನಾವು ಆ ಜಾಗದಲ್ಲಿ ಹೋದಾಗ ಬಹಳ ಜನ ಹೇಳುವುದುಂಟು, ಕೆಲವು ಕಡೆಗಳಿಗೆ ಹೋದಾಗ ನಮಗೊಂದು ಅಪೂರ್ವವಾದ ಅನುಭವ ಆಯಿತು. ಈಗ ಮಂತ್ರಾಲಯಕ್ಕೆ ಹೋದಾಗ ಯಾರೋ ಒಬ್ಬರು ಮುದುಕರು ಬಂದು ನಮಗೆ ಸಹಾಯ ಮಾಡಿದ್ರು, ಅವ್ರು ಯಾರು ಅಂತಲೇ ಗೊತ್ತಾಗಲಿಲ್ಲ ಅಂತ. ಒಬ್ಬರಿಬ್ಬರಲ್ಲ, ಬಹಳ ಬಾರಿ ಬಹಳ ಜನ ಹೇಳೋದನ್ನು ನಾವು ಕೇಳ್ತೇವೆ. ಯಾರೋ ಇಲ್ಲಿಂದ ಹೊರಟು ಹೋದವರು ರೈಲಲ್ಲಿ ತಮ್ಮ ಬಟ್ಟೆ ಬರೆ ಎಲ್ಲ ಕಳ್ಕೊಂಡ್ರು. ಎಲ್ಲ ಕಳ್ಕೊಂಡ್ರು ಅಂದರೆ ವಾಪಸ್ ಹೋಗೋ ಟಿಕೆಟು, ದುಡ್ಡು, ಅವರಿಗೆ ಇದ್ದಿದ್ದ ಫೋನು ಎಲ್ಲನೂ ಹೋಗಿಬಿಟ್ಟಿದೆ. ಬೀದಿಯಲ್ಲಿ ಬಿದ್ದ ಹಾಗೆ ಸ್ಟೇಷನ್ನಲ್ಲಿ ನಿಂತಾಗ ಒಬ್ಬ ಅಜ್ಜ ಬಂದು ಅವರಿಗೆ ಹೋಗೋದಕ್ಕೆ ವಾಪಸ್ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಟು ನಿಮಗೆ ಹೋಗಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ, ನೀವು ಹೋದ್ಮೇಲೆ ನಾನು ಕಳಿಸಿ, ನಾನು ಇಂಥ ಕಡೆಗಳಲ್ಲಿ ಕಡೆಯಲ್ಲಿ ಇರ್ತೇನೆ ಅಂತ ಹೇಳಿ ಅವರೊಂದು ಅಡ್ರೆಸ್ ಕೊಟ್ಟು ಹೋಗಿದ್ದಾರೆ. ಹೋದವರು ಆ ದೇವಸ್ಥಾನಕ್ಕೆ ಅಂದರೆ ಗುಡಿ ಹತ್ರ ಹೋಗಿ ಆ ಜಾಗವನ್ನು ವಿಚಾರಿಸಿದರೆ ಹಾಗೆ ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರು ಅಂಥವ್ರು ಇಲ್ಲ, ನಿಮ್ಮ ಹಾಗೆ ಇನ್ನೂ ಒಂದು ಮೂರು ನಾಲ್ಕು ಜನ ಹೀಗೆ ಕೇಳ್ಕೊಂಡು ಬಂದರು ಏನು ಅಂತ ಕೇಳಿದರು. ಆಮೇಲೆ ಅವರು ಈ ವಿಷಯ ಹೇಳಿದ್ರು, ಈಗ ಒಬ್ಬ ಮುದುಕಪ್ಪ ಬಂದು ನಮಗೊಂದು 5,000-6,000 ಕೊಟ್ಟು ನಾವು ಇಷ್ಟು ಜನಕ್ಕೆ ಹೋಗ್ಲಿಕ್ಕೆ ಎಷ್ಟು ಕರೆಕ್ಟ್ ವಾಪಸ್ ಟ್ರೈನ್ ಟಿಕೆಟ್ ಬೇಕೋ ಅಷ್ಟಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಉಳಿದದ್ದು ನಮ್ಮ ಹತ್ರ ಇನ್ನೇನು ಇರಲಿಲ್ಲ, ಇನ್ನೊಂದು ಸ್ವಲ್ಪ ಪದಾರ್ಥ 2 ದಿವಸ ಇರ್ಲಿಕ್ಕೆ ಬೇಕಾದ್ರೆ ಏನಾದರೂ ಖರ್ಚಿಗೆ ಉಳಿಯುವಷ್ಟು ಕೊಟ್ಟಿದ್ದಾರೆ. ಅಂದರೆ ಇದು ಒಬ್ಬರ ಅನುಭವ ಅಲ್ಲ, ಈ ಥರ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನಮ್ಗೆ ಸಹಾಯ ಮಾಡ್ದ ಅನ್ನುವ ಕಥೆಗಳನ್ನು ತುಂಬ ಭಾವುಕರಾಗಿ ಭಕ್ತರು ಹೇಳುವುದನ್ನು ನಾವು ಕೇಳ್ತೇವೆ. ಅಂಥ ಜಾಗದಲ್ಲಿ ಈ ದೇವತೆಗಳೆಲ್ಲ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೋಸ್ಕರ ಬಂದ ಭಕ್ತರಿಗೆ ಮತ್ತಷ್ಟು ಆ ಜಾಗದಲ್ಲಿ ಶ್ರದ್ಧೆ ಹೆಚ್ಚುವುದಕ್ಕೋಸ್ಕರ ಇಂತಹ ಕ್ರಿಯೆಗಳಲ್ಲಿ ತಮ್ಮನ್ನು ತೊಡಗಿಸ್ತಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಯಾವ ರೀತಿ ಅನುಭವ ಆಗುತ್ತೋ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರನೇ ನಾವೇ ಎಲ್ಲ ಪ್ಲ್ಯಾನ್ ಮಾಡಿ ಹೋಗುವುದಲ್ಲ ಅಂತ. ನಾವು ಹೋದ ಜಾಗದಲ್ಲಿ ನಮಗೆ ಏನು ಇರಲಿಕ್ಕಿರುತ್ತೆ ಇರಲಿಕ್ಕಿರಲ್ಲ ಇದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಎಲ್ಲಿದ್ದೇವೋ ಅಲ್ಲಿಗೆ ನಮಗೆ ಸಮಯವನ್ನು ಎಷ್ಟು ಕೊಟ್ಟೆವು ಅಲ್ಲಿಗೋಸ್ಕರ ನಮ್ಮನ್ನು ಎಷ್ಟು ತೊಡಗಿಸಿಕೊಂಡೆವು ಅನ್ನೋದು ಬಹಳ ಮುಖ್ಯ ಅಂತ. ಹಾಗೆ ತೊಡಗಿಸಿಕೊಂಡದ್ದು ಹೌದಾದರೆ ಉಳಿದ ವ್ಯವಸ್ಥೆ ತಾನೇ ಆಗುತ್ತೆ. ಇಲ್ಲ ಅಂದರೂ ನಾವು ಬಹಳ ಧೈರ್ಯವಾಗಿ ಒಂದು ಜಾಗದಲ್ಲಿ ಬುಕ್ಕಿಂಗ್ ಮಾಡಿರ್ತೇವೆ, ಎಲ್ಲ ಆಗಿರುತ್ತೆ, ಅಲ್ಲಿ ಹೋಗಿ ಎಲ್ಲ ಆದರೆ
ಅಡ್ರೆಸ್ಸೇ ಸಿಗಲಿಲ್ಲ ಅಥವಾ ಅಲ್ಲಿಯ ರೂಮೇ ಇನ್ಯಾರಿಗೋ ಬುಕ್ ಆಗಿಬಿಟ್ಟಿದೆ ಏನೋ ವ್ಯವಸ್ಥೆ ಆಗುತ್ತೆ. ನಮಗೆ ಹೋಗುವ ಕೆಲಸದ ಮುಖ್ಯ ಉದ್ದೇಶ ಏನಿರಬೇಕಂದ್ರೆ ಅಲ್ಲಿಂದ ಏನಾದರೂ ಪಡ್ಕೊಂಡು ಬರಬೇಕು ಅನ್ನುವ ಪ್ರೀತಿ ಇರಬೇಕು. ಹಾಗೆ ಪಡ್ಕೊಂಡು ಬಂದಾಗ ಕ್ಷೇತ್ರದ ಯಾತ್ರೆ ಅನ್ನೋದು ಸಾರ್ಥಕವಾಗುತ್ತೆ ಅನ್ನುವುದು ನಮಗೆ ಗೊತ್ತಿರಬೇಕಾದ ಸಂಗತಿ. ಪೂಯಂತೆ ಸರ್ವ ಪಾಪಾನಿ ನಾಕಪೃಷ್ಠೇ ಚ ಪೂಜ್ಯತೆ ತಸ್ಮಿನ್ ತೀರ್ಥೇ ಮಹಾಭಾಗೋ ನಿತ್ಯಮೇವ ಪಿತಾಮಹ. ಈ ಪುಷ್ಕರದಲ್ಲಿ ಒಂದು ವಿಶೇಷ ಏನು ಅಂದರೆ ಆ ತೀರ್ಥ ತುಂಬ ದೊಡ್ಡದಿದೆ. ನೀವು ಅದನ್ನು ನೋಡಿದರೆ ಒಂದು ಊರಿಂದ ಊರಿಗೆ ಹೋಗುವಷ್ಟು ದೊಡ್ಡ ಕೆರೆ ಅದು. ಸುತ್ತ ಎಲ್ಲ ಕಡೆಯೂ ಘಾಟ್ಗಳು ಅವಕಾಶ ಅಂದರೆ ಹೊರಗಿನಿಂದ ಆಚೆಯಿಂದ ಇಳಿದು ಬರಲಿಕ್ಕೆ ಜಾಗಗಳು ಕಾಣಿಸ್ತವೆ. ಎಷ್ಟು ದೊಡ್ಡದು ಅಂದರೆ ನಿಮಗೆ ಬಹುಶಃ ಆ ಕೊನೆ ನೋಡಲಿಕ್ಕೆ ಕಣ್ಣಿನ ತುದಿಯಲ್ಲಿ ಆ ಕಡೆಯಿಂದ ಮರ ಇದ್ದರೆ ಮಾತ್ರ ಕಾಣುತ್ತೆ, ಬಿಟ್ಟರೆ ಬರೀ ನೀರಿದ್ರೆ ಗೊತ್ತೇ ಆಗಲಿಕ್ಕಿಲ್ಲ ಅಲ್ಲಿ ಏನು ಇಲ್ಲ ಅಂದರೆ ಎಷ್ಟೋ ದೂರ ಇದೆ ಅಂತ ಅಂದ್ಕೊಳ್ಬೇಕು. ಅಲ್ಲಿ ಗೊತ್ತಿಲ್ಲದೆ ನಾವು ಇಳಿದು ಬಿಟ್ವಿ, ತುಂಬ ಕಡಿದಿತ್ತು ಅಂತ ಹೇಳಿ ನೀರು ಫುಲ್ಲು ಬೇಕಾದಷ್ಟು ಕಾಣುತ್ತಿದ್ದಿಲ್ಲ ಅಂತ ಈಜಿದ್ರೆ ಒಂದೂವರೆ ಎರಡು ಮಾರಿನಷ್ಟು ದೊಡ್ಡ ಮೀನುಗಳು, ಅದು ಒಂದೆರಡಲ್ಲ, ಅವುಗಳ ಮಧ್ಯದಲ್ಲಿ ನಾವೊಂದು ಮೀನಿನ ಹಾಗೆ ರಾಶಿ ಬಿದ್ದಿದ್ದಷ್ಟೇ. ಮೈ ಸುತ್ತ ಎಲ್ಲ ಹೀಗೆ ಸುತ್ತಾಡಿಕೊಂಡು ಅವುಗಳು ಕಿತ್ತು ಅಂದರೆ ಹಿಂಸೆ ಮಾಡ್ತಿರಲಿಲ್ಲ, ಆದರೆ ನಮ್ಮ ಮೈಗೆ ತಾಕೊಂಡು ಅವುಗಳಿಗೆ ಮೈ ಎಲ್ಲ ಅಂಟ್ಕೊಂಡು ಬೀಳ್ತಾ ಇದ್ವು. ಅಂದರೆ ಅಲ್ಲಿ ಬಂದವರೆಲ್ಲ ತಿನ್ನಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಹಾಕ್ತವೆ, ಎಲ್ಲ ಸೈಡಿಗೆ ಬಂದಿರ್ತವೆ ಮನುಷ್ಯರು ಬರ್ತಾರೆ ಅಂತ. ಅಂದರೆ ಅಷ್ಟು ಮನುಷ್ಯರ ಮೇಲೆ ಅವುಗಳಿಗೆ ನಂಬಿಕೆ. ಅಂಥದ್ರಲ್ಲೂ ದುರುಳ ಮನುಷ್ಯ ಅದನ್ನು ಬೇಟೆ ಆಡ್ತಾನೆ, ಅಲ್ಲಿ ಗೊತ್ತಿಲ್ಲದ ಹಾಗೆ ಬೇರೆ ಕಡೆಗಳಿಗೆ ಜನ ಹೋಗುವ ಕಮ್ಮಿಯ ಜಾಗದಲ್ಲಿ ಅವರೇನೋ ತಂದ ಹಾಗೆ ಮಾಡಿ ಅದನ್ನು ತೊಗೊಂಡು ಹೋಗುವ ಮೂರ್ಖರು ಇದ್ದಾರೆ. ಆದರೆ ಅದನ್ನು ದಕ್ಕಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅವರು, ಆಗುವುದಿಲ್ಲ ಅದನ್ನು ತೊಗೊಂಡು ಹೋಗಲಿಕ್ಕೆ, ಅವ್ರಿಗೇನಾದರೂ ತೊಂದರೆ ಆಗುತ್ತೆ ಅಂತ. ಆದರೂ ಅವುಗಳ ವರ್ತನೆ ಇಷ್ಟು ಅನ್ಯಾಯ ಒಬ್ಬ ಮನುಷ್ಯ ಮಾಡಿದ ಅಂದರೂ ಮತ್ತೆ ಬಂದಾಗ ಅದನ್ನು ಸ್ವೀಕರಿಸಿದರೆ ಅವರಿಗೆ ತೃಪ್ತಿ, ಹಾಂ ಭಗವಂತನಿಗೆ ಸ್ವೀಕಾರ ಆಯಿತು ಅಂತ. ಅದರ ಮುಖ್ಯ ಉದ್ದೇಶ ಏನು ಹೇಳಿ, ಯಾರಾದರೂ ಒಬ್ಬರು ಫೀಡ್ ಮಾಡಬೇಕು ದೇವರು ಅದೊಂದು. ಅಂದರೆ ಈ ಧರ್ಮದ ಹೆಸರಿನಲ್ಲಿ ನಾವು ಮನೆ ಬೆಳಗ್ಗೆ ಎದ್ದ ತಕ್ಷಣ ನಾವೊಂದು ಜಾಗದಲ್ಲಿ ಮನೆ ಕಟ್ಟಿದ್ದೇವೆ ಅಂತಂದರೆ ಆ ಜಾಗದಲ್ಲಿದ್ದ ಎಲ್ಲ ಪ್ರಾಣಿಗಳನ್ನು ಓಡಿಸಿ ನಾವು ಮನೆ ಕಟ್ಟಿದ್ದೇವೆ. ಅದಕ್ಕೋಸ್ಕರ ನಮಗೆ ನಿತ್ಯ ಭೂತಬಲಿ ಅಂತ ಹೇಳುದು. ಅಂದರೆ ನಾವು ಒಂದು ತಿನ್ನುವ ಅನ್ನವನ್ನು ಮೊದಲು ಒಂದು ತೆಗೆದು ಹೊರಗಿಟ್ಟು ಅದು ಗೋಗ್ರಾಸ ಆಗಿರಬಹುದು ಅಥವಾ ಕಾಗೆಗಳಿಗಿರಬಹುದು ಅಥವಾ ಇನ್ನೇನು ಮನೆಯ ಸುತ್ತ ಪ್ರಾಣಿಗಳಿವೆ ಅವುಗಳಿಗೆ ಉಣ್ಣಲಿಕ್ಕೆ ಕೊಡುವುದು ನಮ್ಮ ಕರ್ತವ್ಯ. ನಾವಿರುವ ಜಾಗದಲ್ಲಿ ಅವುಗಳಿದ್ದು ಅವುಗಳನ್ನು ಓಡಿಸಿ ನಾವು ಧರ್ಮ ಕಾರ್ಯ ಮಾಡಲಿಕ್ಕೋಸ್ಕರ ಅವುಗಳು ತಮ್ಮ ಹೊಟ್ಟೆಪಾಡು ನೋಡ್ಕೊಳ್ತಾ ಇದ್ವು. ನಾವು ಆ ಹೊಟ್ಟೆಪಾಡಿನ ಜೊತೆಗೆ ಒಂದಿಷ್ಟು ಧರ್ಮ ಮಾಡ್ತೇವೆ ಅನ್ನೋದಕ್ಕೋಸ್ಕರ ನಮಗೆ ಅದರ ಮಾಫಿ ಅಂದರೆ ಆ ಕ್ಷಮೆ ಇದೆ. ಆ ಕ್ಷಮೆಯನ್ನು ಪಡೆಯುವುದಕ್ಕೆ ಯಾವಾಗ ಅರ್ಹರಾಗ್ತೇವೆ ಅಂದರೆ ನಾವು ಆ ಭೂತ ಯಜ್ಞವನ್ನು ನಾವು ಮಾಡಿದರೆ ಮಾತ್ರ. ಐದು ಯಜ್ಞಗಳಲ್ಲಿ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ನೃಯಜ್ಞ ಮತ್ತು ಭೂತಯಜ್ಞ ಅಂತ. ಭೂತಯಜ್ಞ ಅಂದರೆ ಇದು ಹೋದಲ್ಲಿ ಮಾಡಬೇಕಾದ ಭೂತಯಜ್ಞ. ಆ ಜಾಗದಲ್ಲಿ ಇನ್ಮುಂದೆ ಹೇಳುತ್ತಾರೆ, ನಾವು ಅಲ್ಲಿ ಹೋದಾಗ ಅಧ್ಯಯನ ಮಾಡಬೇಕು, ದೇವತೆಗಳಿಗೆ ತರ್ಪಣ ಕೊಡಬೇಕು, ನಮ್ಮ ಪಿತೃಗಳನ್ನು ನಾವು ನೆನೆದು ಅಂದರೆ ಅಧಿಕಾರಿಗಳಾದವರಾದರೆ ಅವರು ಅದಕ್ಕೆ ತರ್ಪಣ ಕೊಡುವುದು, ಪಿಂಡ ಪ್ರದಾನ ಮಾಡುವುದು, ಅಂದರೆ ಕ್ಷೇತ್ರ ಸಂಕಲ್ಪ ಶ್ರಾದ್ದ ಅಂತ ಇತ್ಯಾದಿಗಳನ್ನು ಮಾಡಿಸ್ತಾರೆ. ಅಲ್ಲೇ ಇರ್ತಾರೆ, ಕೆಲವೊಮ್ಮೆ ಕರ್ಕೊಂಡು ಹೋಗ್ತಾರೆ, ಇತ್ಯಾದಿಗಳೇನೋ ಆಗುತ್ತೆ. ಇದು ಮೂರಾದ ಮೇಲೆ ಅಲ್ಲಿ ನಮಗೆ ಗೊತ್ತಿಲ್ಲದವರನ್ನು ನಾವು ಇಲ್ಲಿಂದನೇ ಒಬ್ಬರನ್ನು ಕರ್ಕೊಂಡು ಹೋಗಿ ಅವರಿಗೆ ಪ್ರತಿ ದಿವಸ ಊಟ ಹಾಕೋದಲ್ಲ, ಅದು ಮಾಮೂಲು ಹಾಕಲೇಬೇಕು ಕರ್ಕೊಂಡು ಹೋದ್ಮೇಲೆ. ಅಲ್ಲಿ ಇದ್ದ ಹಸಿದವರಿಗೆ ಅನ್ನ ಹಾಕೋದು ನೃಯಜ್ಞ, ಪ್ರಾಣಿಗಳಿಗೆ ಅನ್ನ ಹಾಕೋದು ಭೂತಯಜ್ಞ ಅಂತ. ಹೀಗೆ ಐದನ್ನು ಮಾಡಲೇಬೇಕು ಕ್ಷೇತ್ರದಲ್ಲಿ. ಮಾಡಿದಾಗ ಅದು ವಿಶೇಷವಾದ ಪುಣ್ಯಪ್ರದವಾಗುತ್ತೆ. ನಾವು ಹೋದ್ವಿ, ಹೋದ ಮೇಲೆ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ಓಡಾಟ ಮಾಡಿ ಒಂದು ನಾಲ್ಕು ಫೋಟೋ ತೆಕ್ಕೊಂಡು ನಮ್ಮ ಆಗಲೇ ಅಪ್ಡೇಟ್, ಇಲ್ಲಿಗೆ ಹೋಗಿದ್ದೀವಿ, ಇಲ್ಲಿಗಿದ್ದೀವಿ, ಹಾಗಿದ್ದೀವಿ, ಹೀಗಿದ್ದೀವಿ ಅಂತ. ನಾವು ಕ್ಷೇತ್ರಕ್ಕೆ ಹೋಗೋದು ನಮ್ಮ ಬಗ್ಗೆ ಹೇಳಲಿಕ್ಕಲ್ಲ, ನಾವು ಹೋಗಿ ಅಲ್ಲಿ ಗಳಿಸ್ಲಿಕ್ಕೋಸ್ಕರ ಇರುವಂಥದ್ದು. ಈ ತಪ್ಪಿನಿಂದ ಒಂದು ಸರ್ತಿ ಒಬ್ಬರು ಪೊಲೀಸರೇ ಹೇಳಿದರು, ಪ್ರತಿ ದಿವಸ ಅವರು ಹೋದ ಜಾಗದ ಅಪ್ಡೇಟ್ ಮಾಡ್ತಾ ಇದ್ರು, ಅವರು ವಾಪಸ್ ಬರುವಾಗ ಮನೆಯ ಗೋಡೆಯ ಆಣಿ ಬಿಟ್ಟರೆ ಇನ್ನು ಎಂಥದೂ ಇರಲಿಲ್ಲ. ಯಾಕೆಂದರೆ ಕಳ್ಳ ಇವರು ಅಪ್ಡೇಟ್ ನೋಡ್ತಿದ್ದ, ನಾವು ಇಲ್ಲಿದ್ದೀವಿ, ಇಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂತ ಹಾಕ್ಕೊಳ್ತಾ ಇದ್ದ. ಅವನು ಲಾರಿ ತೊಗೊಂಡು ಬಂದು ಮೂರು ದಿವಸ ಆ ಮನೆಯಲ್ಲಿದ್ದು ಎಲ್ಲ ಅಡುಗೆ ಮಾಡ್ಕೊಂಡು ತಿಂದು ವಾಪಸ್ ಹೋಗಿದ್ದ. ಹೆಂಗಾಯ್ತು ಇದೊಂದು ಪೊಲೀಸರು ನಂಬಲೇ ಇಲ್ಲ ಇದು ಕಳ್ಳತನ ಆಗಿದೆ ಅಂತ. ಯಾಕೆಂದರೆ ಎಲ್ಲ ಗುಡಿಸಿ ಗುಂಡಾಂತರ ಇಲ್ಲ, ಗುಡಿಸಿದ್ದು ಮಾತ್ರ ಗುಡಿಸಿ ತೊಗೊಂಡೋಗ್ಬಿಟ್ಟಿದ್ದಾರೆ ಪೂರ್ತಿ ಮನೆಯನ್ನು. ಪಕ್ಕದ ಮನೆಯವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವರೇ ಬಹುಶಃ ಹೇಳಿದ್ದಾರೆ ಇಷ್ಟು ಧೈರ್ಯವಾಗಿ ಲಾರಿ ತಂದು ಇಟ್ಟುಕೊಂಡು ಎಲ್ಲ ಸಾಮಗ್ರಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಬಹುಶಃ ಇವರೇ ಹೇಳಿದ್ದಾರೆ ಅಂತ ಅನಿಸುತ್ತೆ ಅಂತ ಸುಮ್ಮನಾಗಿದ್ದಾರೆ. ಕಣ್ಣೆದುರುಗಡೆ ನಡೆದ ಘಟನೆ ಅಂದರೆ ಈ ಥರ ನಮ್ಮ ಯಾವುದೋ ಒಂದು ಹೆಸರು ಪಡೆಯಬೇಕು ಅಥವಾ ನಾವು ಎಲ್ಲಿದ್ದೇವೆ ಅಂತ ಅವಾಗವಾಗ ಅಪ್ಡೇಟ್ ಮಾಡುವ ಭರದಲ್ಲಿ ಮನೆಯನ್ನು ಗುಡಿಸಿ ತೊಗೊಂಡು ಹೋದರೂ ಗೊತ್ತಾಗೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಇರುತ್ತೆ ನಮ್ಮ ದುಸ್ಥಿತಿ. ಹಾಗಾಗಿ ನಾವು
ಇದು ಈ ಒಂದು ಕಾರಣಕ್ಕೆ ಅಂತಲ್ಲ ಇನ್ನೆಷ್ಟೋ ಕಾರಣಕ್ಕೆ ನಾವು ಒಳ್ಳೆ ಕೆಲಸಗಳನ್ನು ಯದೇವ ವಿದ್ಯಯಾಕರೋತಿ ಶ್ರದ್ಧೆಯ ಉಪನಿಷದ ಆದಷ್ಟು ಇದನ್ನು ನಾವು ಹೇಳ್ಕೊಳ್ಳಿಕ್ಕೋಸ್ಕರ ಅಲ್ಲ ಬಂದ ಮೇಲೆ ಹೋಗಿದ್ರಂತೆ ಪ್ರಸಾದ ಬೇಕು ಅಂತ ಕೇಳಿದಾಗ ಅದರ ಬಗ್ಗೆ ಹೇಳಬೇಕಷ್ಟೇ ಬಿಟ್ಟರೆ ಎಲ್ಲರ ಹತ್ರ ನಾವು ದ್ವಾರಕೆಗೆ ಹೋಗಿ ಬಂದ್ವಿ ನಾವು ಬದ್ರಿಗೆ ಹೋಗಿ ಬಂದ್ವಿ ನಾವು ಕಾಶಿಗೆ ಹೋಗಿ ಬಂದ್ವಿ ನಾವು ಪುರಿಗೆ ಹೋಗಿ ಬಂದ್ವಿ ಅಂತ ಹೇಳಿಕೊಂಡು ತಿರುಗಬಾರದದು ಅಂತ ಒಂದು ಮಾತಿದೆ ಇದರ ಉದ್ದೇಶ ಏನು ಅಂದರೆ ಹೋದ ಮೇಲೆ ಏನಾದರೂ ಒಂದು ದೈವದ ಅನುಗ್ರಹ ಆದ ಘಟನೆ ಹೇಳುವ ಮೂಲಕ ಅವರಲ್ಲಿ ಭಕ್ತಿ ಹೆಚ್ಚುವುದಕ್ಕೇನಾದರೂ ಕಾರಣ ಆಗುತ್ತೆ ಅಂದರೆ ಹೇಳಿ ಹೋಗಿ ಬಂದದ್ರ ಹೆಮ್ಮೆಯನ್ನು ನಾವು ದೊಡ್ಡವರು ಅಂತ ತೋರಿಸಿಕೊಳ್ಳುವಂತಹ ಪ್ರಸಂಗ ನಡೆಯಬಾರದು ಪುಷ್ಕರೇಶು ಮಹಾಭಾಗ ದೇವಾ ಸರ್ಷಿಗಣ ಪುರ ಸಿದ್ಧಿಂ ಸಮಭಿಸಂಪ್ರಾಪ್ತ ಪುಣ್ಯೇನ ಮಹತಾನ್ವಿತಾ ತತ್ರಾಭಿಷೇಕಂ ಯಃ ಕುರಿಯಾತ್ ಪಿತೃದೇವಾಂಶ ತರ್ಪಯೇತ್ ಪಿತೃಗಳನ್ನು ದೇವತೆಗಳನ್ನು ಋಷಿಗಳನ್ನು ಯಾರು ತನ್ನ ಕರ್ತವ್ಯದ ಮೂಲಕ ತರ್ಪಣ ನೀಡುತ್ತಾನೋ ಅವನು ಚತುರ್ಮುಖನ ಲೋಕದಲ್ಲಿ ತನ್ನ ನಿತ್ಯವಾದ ಸಾನ್ನಿಧ್ಯವನ್ನು ಪಡೆಯುತ್ತಾನೆ ಅಂದರೆ ಆ ಕರ್ತವ್ಯಗಳನ್ನು ನಿತ್ಯ ನಡೆಸುವಾಗ ಅವನಿಗೊಂದು ವಿಶೇಷವಾದ ಸಂತೃಪ್ತಿ ಸಿಗುತ್ತೆ ಅವನ ಕರ್ಮದಲ್ಲಿ ಶುದ್ಧತೆ ಆಗುತ್ತೆ ಕರ್ಮಣ ಜ್ಞಾನ ಮಾತನೋತಿ ಯಾಕೆ ಹೋಗಬೇಕು ಆ ಕ್ಷೇತ್ರಗಳಲ್ಲಿ ಅಂತಂದರೆ ದಾಸರು ಹೇಳುವುದು ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ನಾವು ಗಂಗೆಯಲ್ಲಿ ಮುಳುಗುವುದು ಅಂದರೆ ನಮ್ಮ ದೇಹದ ಕೊಳೆಯ ಜೊತೆ ಜೊತೆಗೆ ಗಂಗೆ ಅಂತಲ್ಲ ಎಲ್ಲೇ ಕ್ಷೇತ್ರದಲ್ಲಿ ಮಿಂದು ಬರುವುದು ಅಂತ ಪ್ರತಿ ಸಂದರ್ಭದಲ್ಲೂ ಆ ಕ್ಷೇತ್ರದಲ್ಲಿ ಮೀಯಬೇಕು ಅಂತ ಹೇಳ್ತಾರೆ ಆ ನೀರಿನಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಯಾಕಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ ಸ್ನಾನ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನಿರಬೇಕು ಅಂದರೆ ನಮ್ಮ ಮನದ ಕೊಳೆಯೂ ಹೋಗಲಿ ನನ್ನಲ್ಲಿರುವ ದ್ವೇಷ ಅಸೂಯೆ ಇನ್ನೊಬ್ಬನ ಬಗ್ಗೆ ಬೆಳೀಬಾರದು ಅಂತನ್ನುವ ಕೆಟ್ಟ ಜಿದ್ದು ಇದೆಲ್ಲವೂ ಕೂಡ ಹೊರಟು ಶುದ್ಧವಾದ ತತ್ವಜ್ಞಾನವನ್ನು ಪಡೆಯುವಲ್ಲಿ ಯಾವಾಗ ಜ್ಞಾನ ಬರುತ್ತೆ ಅಂದರೆ ನಮ್ಮಲ್ಲಿ ಈ ಥರದ ಕೊಳೆಗಳು ಕಮ್ಮಿ ಆದಾಗ ಅದು ಚಂದ ಅನುಭವಕ್ಕೆ ಬರುವುದು ಯಾವಾಗ ಅಂದರೆ ನಾವು ಕೆಲವರ ಪ್ರಶ್ನೆ ಉಂಟು ನಮಗೆ ಪುಣ್ಯ ಪಾಪ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಎಲ್ಲಿದೆ ಹೇಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ನಾವು ಸ್ವಲ್ಪ ಹೊತ್ತು ಒಳ್ಳೆಯದನ್ನು ಕೇಳಬೇಕು ಅಂತ ಮನಸ್ಸು ನಮ್ಗೆ ಅಲ್ಲಿ ಕೂಡ್ತಾ ಇದೆ ಅಂದರೆ ನಮ್ಮಲ್ಲಿ ಪುಣ್ಯ ಇದೆ ಅಂತ ಅರ್ಥ ಒಳ್ಳೆಯದನ್ನು ಹೇಳುವಾಗ ಕೇಳುವುದಕ್ಕಾಗುವ ಒಂದು ಮನಸ್ಥಿತಿ ಎಷ್ಟೋ ಸರ್ತಿ ಆ ಮಾತು ಬಂದ ತಕ್ಷಣ ಅಲ್ಲಿಂದ ಹೊರಟೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಅಥವಾ ಜಪ ಕೂತಿದ್ದೇವೆ ಕೂತಾಗ ಹೇಳಿದರು ಸಂಕಲ್ಪ ಕೇಳಿ ಖುಷಿಯಾಯಿತು ಓ ಕೃಷ್ಣ ಮಠದಲ್ಲಿ ಜಪ ಅಂತೆ ನಾನು ಕೊಡಬೇಕು ಅಂತ ಒಂದು ನಿಮಿಷ ಉಪದೇಶ ಕೇಳಿದ ತಕ್ಷಣ ಒಂದು ದಿವಸ ಕೂತ ಮರು ದಿವಸ ಕೂಡುವಾಗ ಮತ್ತೆ ತಲೆ ಇಷ್ಟೊತ್ತಾಗುತ್ತಾ ನಾನು ಕರೆಕ್ಟ್ 5:00 ಅಲ್ಲಿ ಬರ್ತೇನೆ ಅಂತ ಹೇಳಿದ್ದೆ ಈಗಲೇ 5:00 ಅಷ್ಟರೊಳಗೆ ಮುಗಿಯುತ್ತಾ ಇಲ್ವೋ ಬೇಡ ಈಗ ಮಧ್ಯದಲ್ಲಿ ಎದ್ದೋಗೋದಕ್ಕಿಂತ ಆಮೇಲೆ ಮಾಡೋಣ ಆಮೇಲೆ ಅಂದುಕೊಂಡ ಸಮಯಕ್ಕಿಂತ ತಡ ಆಯಿತು 6:30 ಆಮೇಲೆ ಯಾಕೋ ಸಂಜೆದ್ದು ಕಾರ್ಯಕ್ರಮ ಬೇರೆ ಏನು ನಾನು ಮೊದಲೇ ಹಾಕ್ಕೊಂಡಿದ್ದೆ ಅಂತ 3ನೇ ದಿವಸ 4ನೇ ದಿವಸ ಅದರ ಆಸಕ್ತಿ ತಗ್ಗುತ್ತಾ ಬರುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಬೇಕು ಅಂತ ತುಂಬ ಡಿಸ್ಟ್ರಾಕ್ಷನ್ಸ್ಗಳು ಬರ್ತಾ ಇರ್ತವೆ ಆ ಬಂದಾಗಲೂ ನಾವು ಅದನ್ನು ಹಠ ಹಿಡಿದು ಮಾಡಬೇಕು ಆ ಕೆಲಸದಲ್ಲಿ ಅಂತ ನಮಗೂ ಇನ್ನೊಂದು ಕಡೆಯಿಂದ ಒಂದು ಫೋರ್ಸ್ ನಮ್ಮನ್ನು ಹೋಗು ಅದನ್ನು ಮಾಡು ನೀನು ಬಿಡಬಾರದು ಅಂತ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ ಅಂದರೆ ನಮ್ಮಲ್ಲಿ ಪುಣ್ಯದ ಶಕ್ತಿ ಗಟ್ಟಿ ಇದೆ ಅಂತ ಅರ್ಥ ಅಥವಾ ದೊಡ್ಡವರ ಅನುಗ್ರಹ ಇದೆ ಅಂತ ಅರ್ಥ ಅಥವಾ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅದೇ ಮಾತನ್ನು ಯಾವ ಕಾರಣ ಯಾವ ಮಾತನ್ನು ಕೇಳಿ ನಾವು ಆ ಕ್ರಿಯೆಗಿಳಿದ್ವೋ ಮತ್ತೊಮ್ಮೆ ಆ ಮಾತನ್ನು ಕೇಳಿಸಿಕೊಳ್ಳುವ ಒಂದು ಯೋಚನೆ ಇಟ್ಟುಕೊಂಡ್ರೆ ಮತ್ತೊಮ್ಮೆ ಅದಕ್ಕೊಂದು ಉತ್ಸಾಹದ ಶಕ್ತಿ ತುಂಬಿಕೊಳ್ಳುತ್ತೆ ಹಾಗೆ ಪುಣ್ಯ ಅಂದರೆ ಏನು ಅಂದರೆ ಒಳ್ಳೆ ಕೆಲಸಕ್ಕೆ ಅಥವಾ ಇನ್ನೊಬ್ಬರಿಗೆ ಒಳ್ಳೆಯದಾದಾಯಿತು ಅಂದರೆ ಹಬ್ಬ ಅವರಿಗೆ ಒಳ್ಳೆಯದಾಯ್ತಲ್ವಾ ಅಂತ ನಮ್ಮಲ್ಲಿ ಒಂದು ಖುಷಿಯಾಯಿತು ಅಂದರೆ ನಮ್ಮಲ್ಲಿ ಪುಣ್ಯ ಇದೆ ಅಂತ ಅರ್ಥ ಅವ್ರನ್ನ ಬೆಳೆದ್ರು ಅಂತ ಗೊತ್ತಾದ ತಕ್ಷಣ ಒಂದು ಸರ್ತಿ ಮುಖ ಕಿವುಚಿದಾಗಿ ನನಗಾಗಲಿಲ್ಲಲ್ಲ ಅವರಿಗಾಗೋಯ್ತಲ್ವಾ ಅಂತ ಒಂದು ಜಿದ್ದು ಬೆಳೆಯಿತು ಅಂದರೆ ನಮ್ಮಲ್ಲಿ ಒಳಗಿನಿಂದ ಒಬ್ಬ ಅಸುರನೋ ದುಷ್ಟನೋ ಕಲಿಯೋ ಯಾರೋ ಸೇರಿಕೊಂಡು ನಮ್ಮನ್ನು ಅದರ ವಿರುದ್ಧವಾಗಿ ನಿಲ್ಲುವಂತೆ ಮಾಡ್ತಾ ಇದೆ ಅದು ಪಾಪದ ಬಲದಿಂದಲೇ ಹಾಗೆ ಇನ್ನೊಬ್ಬರ ಕೆಳಕ್ಕೆ ಬೀಳುವುದರ ಆಶಯವನ್ನು ಒಳಗಿನಿಂದ ಪ್ರವೋಕ್ ಮಾಡ್ತಾ ಇರುತ್ತೆ ಅಂದರೆ ಪುಣ್ಯ ಪಾಪ ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ ಕೂತಾಗ ಸ್ವಲ್ಪ ಹೊತ್ತು ಇನ್ನೂ ಹೊತ್ತು ಕೊಡಬೇಕು ಇನ್ನೂ ಹೊತ್ತು ಇರಬೇಕು ಇದರಲ್ಲಿ ಇನ್ನಷ್ಟು ಆಸಕ್ತಿ ಬರಬೇಕು ಅಂತ ನಮ್ಮೊಳಗೆ ಅದರ ಶಕ್ತಿ ಕಮ್ಮಿ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಪುಣ್ಯದ ಬಲ ಇದೆ ಅಂತ ಈ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರನೇ ನಾವು ಕ್ಷೇತ್ರಗಳಲ್ಲಿ ಮಿಂದಾಗ ಆ ಮುಳುಗು ಹಾಕುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕಾದದ್ದೇನು ಅಂದರೆ ದೇಹದ ಕೊಳೆಯ ಜೊತೆ ಜೊತೆಗೇ ಮನಸ್ಸಿನ ಕೊಳೆಗಳೂ ದೂರ ಆಗಲಿ ಎಲ್ಲ ನಿನ್ನ ಸಂಕಲ್ಪದ ಹಾಗೆ ನಡೀತಾ ಇದೆ ಅನ್ನುವ ಶಕ್ತಿ ಮನಸ್ಸು ನಿರಂತರ ಅದನ್ನು ಆಲೋಚಿಸಲಿ ನೀನೇ ಅದರ ಶಕ್ತಿ ಅನ್ನುವ ಆಲೋಚನೆಯನ್ನು ನನ್ನ ಮನಸ್ಸಿಗೆ ಯಾವಾಗಲೂ ಕೊಡಲಿ ಹೀನ ಗುಣಗಳ ಹಿಂಗದೆ ಹೀನವಾದ ಗುಣಗಳನ್ನು ಬಿಡದೆ ನಾವು ಬರೀ ಗಂಗೆಯಲ್ಲಿ ಮಿಂದು ಬಂದೆವು ಅಂತ ಹೇಳಿದರೆ ಏನೂ ಉಪಯೋಗ ಇಲ್ಲ ನಾವು ಗಂಗೆಯಲ್ಲಿ ಮೀಯುವುದೇ ನಮ್ಮ ಮನಸ್ಸು ಮತ್ತಷ್ಟು ಶುದ್ಧ ಆಗಲಿ ಕನ್ನಡಿಯನ್ನು ಚೆನ್ನಾಗಿ ಒರೆಸಿದಷ್ಟು ಪ್ರತಿಬಿಂಬ ಚೆನ್ನಾಗಿ ಬೀಳುತ್ತೆ ನಾವು ಕನ್ನಡಿಯನ್ನು ಒರೆಸದೆ ಅದರ ಮುಂದೆ ನಿಂತು ಏನು ಸರಿ ಇದೆ ಈ ಕನ್ನಡಿ ಪಾದರಸ ಸರಿ ಇಲ್ಲ ಅದಕ್ಕೆ ಮೇಲೆ ಹಾಕಿದ್ದು ಧೂಳು ಜಾಸ್ತಿ ಹಿಡ್ಕೊಂಡ್ಬಿಟ್ಟಿದೆ ಹಾಗೆ ಹೀಗೆ ಅಂತ ನಾವು ಆಕ್ಷೇಪ ಮಾಡ್ತಾ ಕೂತ್ರೆ ಕೊನೆವರೆಗೂ ಒರೆಸಲಿಕ್ಕೆ ಹೋಗದೇ ಇದ್ದರೆ ಯಾವತ್ತೂ ಪ್ರತಿಬಿಂಬ ಬೀಳುವುದಿಲ್ಲ ನಮ್ಮ ಪ್ರಯತ್ನ ಏನು ಅಂದರೆ ಅದನ್ನು
ಅಳಸಿ ಅಲ್ಲಿ ಮಾತ್ರ ಅಳಸಿದ್ರೆ ಆಗುದಿಲ್ಲ. ನಮ್ಮಲ್ಲೂ ಕೊಳೆ ಇದ್ದದನ್ನ ತಳ್ಕೊಳ್ಬೇಕು. ಮೋರೆಗೆ ಮಸಿ ಹಚ್ಕೊಂಡು ಅದ್ರ ಮುಂದೆ ಕಪ್ಪು ಕಾಣ್ತಾ ಇದೆ ಅಂದ್ರೆ ಭಗವಂತನನ್ನು ಸರಿಯಾಗಿ ತಪ್ಪು ತಿಳುವಳಿಕೆ ಇಲ್ಲದೆ ತಿಳ್ಕೊಂಡ್ರೆ ನನ್ನ ಮೋರೆಯನ್ನು ಒರೆಸ್ಕೊಂಡ ಹಾಗೆ ನನ್ನ ದೇಹದಲ್ಲಿರುವ ಕೊಳೆಯನ್ನ ತೊಳ್ಕೊಳ್ಳಿಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಅದು ಜ್ಞಾನದಿಂದ ಆಗುತ್ತೆ, ಇದು ಕರ್ಮದಿಂದ ಆಗುತ್ತೆ. ಭಗವಂತನ ತಿಳಿವು ಬಿಂಬ ಸ್ವಚ್ಛ ಆಗುದು ಜ್ಞಾನದಿಂದ, ಪ್ರತಿಬಿಂಬ ಸ್ವಚ್ಛ ಆಗುದು ಕರ್ಮದಿಂದ. ಹೀಗೆ ಗೋಡೆಗೆ ಅಂದ್ರೆ ಕನ್ನಡಿಗ ಅಂಟಿದ ಧೂಳನ್ನ ಬಟ್ಟೆಯಿಂದ ಒರೆಸಿ ತೆಗೆದಾಗ ಅಲ್ಲಿ ಅಲ್ಲಿ ಬೀಳಬೇಕಾದ ಪ್ರತಿಬಿಂಬ ಚೆನ್ನಾಗಿ ಬೀಳುತ್ತೆ. ಆದ್ರೆ ಅಲ್ಲಿ ಬೀಳಬೇಕಾದ ವಿಷಯವೇ ಸರಿ ಗೊತ್ತಿಲ್ಲ. ಅದು ಯಾವ್ದು ಬೀಳಬೇಕು ಅಂತಾನೆ ನಮ್ಗೆ ಅಂದಾಜಿಲ್ಲ, ಅಥವಾ ನೂರಿದೆ ಅದ್ರಲ್ಲಿ ಯಾವುದು ಅಂತ ಆಯ್ಕೆ ಮಾಡಿಕೊಳ್ಳು ಗೊತ್ತಾಗ್ಲಿಲ್ಲ. ನಂದು ಯಾವುದು ಅಂತ ಗೊತ್ತಾಗ್ಬೇಕಲ್ವಾ, ಅಲ್ಲಿ ಎಲ್ಲವೂ ಒಂದೇ ತರ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂತ ಸಂದರ್ಭದಲ್ಲಿ ಜ್ಞಾನ, ಅದು ತೀರ್ಥಕ್ಷೇತ್ರದಲ್ಲಿ ಜ್ಞಾನಿಗಳಿರ್ತಾರೆ, ಅವರ ಕಾಲು ಹಿಡಿದು ಗಟ್ಟಿಯಾಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ಸತ್ವದರ್ಶಿನ. ಆ ಜ್ಞಾನಿಗಳ ಕಾಲು ಹಿಡಿದು ನನಗೆ ಭಗವಂತನ ಸರಿಯಾದ ತಿಳಿವು ಕೊಡಿ ಅಂತ ಕೇಳುವುದು ಆ ಜ್ಞಾನದ ಬಿಂಬದ ಶುದ್ಧಿ ಆಗುತ್ತೆ. ಕ್ಷೇತ್ರದಲ್ಲಿ ಮಿಂದು ಅಥವಾ ಯಜ್ಞ ಕಾರ್ಯಾದಿಗಳಲ್ಲಿ ಹಿರಿಯರ ಸೇವೆ, ಗುರುಗಳ ಸೇವೆ, ದೊಡ್ಡವರ ಸೇವೆ, ಅಪ್ಪ ಅಮ್ಮನ ಸೇವೆ, ಸಮಾಜದ ಸೇವೆ ಅಥವಾ ಇನ್ಯಾವುದು ಈ ತರದ ನಾವು ಸಾಮಾಜಿಕವಾಗಿ ನಮ್ಮನ್ನು ತೆರೆದುಕೊಳ್ಳುವುದು ನಮ್ಮ ಬಿಂಬ ನಮ್ಮ ಪ್ರತಿಬಿಂಬದ ಶುದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅದು ತುಂಬ ಸಹಾಯ ಆಗುತ್ತೆ. ಅದನ್ನು ಆಚಾರ್ಯರು ನಾನಾ ಜನಸ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ, ಭಗವಂತನಿಗೆ ಕಟ್ಟುವ ಟ್ಯಾಕ್ಸ್ ಇದ್ದ ಹಾಗೆ ಅದು ನಾವು ಮಾಡಬೇಕಾದ ಕರ್ತವ್ಯ. ಅದು ಮಾಡಲಿಲ್ಲ ಅಂದರೆ ಅವನು ಎಷ್ಟೇ ಮೂಗು ಹಿಡಿದು ಒಳಗಿಂದ ಜಪ ಮಾಡ್ತಾ ಇದ್ರು ಕೂಡ ಸಾಮಾಜಿಕ ಕರ್ತವ್ಯವನ್ನು ಮೀರಿ ಬರ್ತಾ ಇದ್ದಾನೆಂದ್ರೆ ಅವನಿಗೆ ಅದರಿಂದ ಪೂರ್ತಿ ಸಿದ್ಧಿ ಆಗುವುದು ಸಾಧ್ಯ ಇಲ್ಲ. ಮೋಕ್ಷದಲ್ಲಿ ಅವನಿಗೆ ಜ್ಞಾನ ಅವನಿಗೆ ಸಿಗಬೇಕಾದ ಸುಖದಲ್ಲಿ ಕೊರತೆ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದ್ರೆ ನಾವು ಎಲ್ಲಿಂದ ಬೆಳೆದಿದ್ದೇವೋ ಅಲ್ಲಿಯ ಋಣವನ್ನು ತೀರಿಸದೆ ನಾವು ಅದರ ಸಂಪತ್ತ ಸಂಪರ್ಕವನ್ನು ಪೂರ್ತಿ ತ್ಯಾಗ ಮಾಡುವ ಹಾಗೆ ಇಲ್ಲವೇ ಇಲ್ಲ. ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಹೋದಾಗ ಅಲ್ಲಿದ್ದ ಎಷ್ಟೋ ಜನರಿಗೆ ಅವರ ಬದುಕಾಗುತ್ತದು, ಅವರ ವ್ಯಾಪಾರ ಆಗುತ್ತೆ, ಅವರ ಜೀವನ ಆಗುತ್ತೆ. ಅಂದ್ರೆ ಅದೇನಾಗಿದೆ, ಈಗ ಅದರ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಅವರ ವ್ಯಾಪಾರ ಮಾತ್ರ ಆಗಿದೆ. ಹಾಗೂ ಎಷ್ಟೋ ಕಡೆಗಳಲ್ಲಿ ಕೆಲವರೆಲ್ಲ ಭಾರಿ ಆಶ್ಚರ್ಯ ಅನಿಸುತ್ತೆ, ಕಳ್ಕೊಂಡ ಸಂದರ್ಭದಲ್ಲಿ ಕೆಲವೊಮ್ಮೆ ಅಲ್ಲಿಯ ಸಾಮಾನ್ಯ ಜನರೇ ತುಂಬ ಹೆಲ್ಪ್ ಮಾಡೋರು ಇದ್ದಾರೆ, ದೋಚೋರು ಇರ್ತಾರೆ. ನಮ್ಗೇನು ಅಂದರೆ ನಮ್ಮ ಯೋಚನೆ ಹೇಗಿರುತ್ತೋ ಅದರ ಮೇಲೆ ಅಂಥ ಜನಗಳು ಸಿಗ್ತಾ ಹೋಗ್ತಾರೆ. ನಮ್ಮಲ್ಲಿ ಶ್ರದ್ಧೆ ಹೆಚ್ಚಿದ್ದು ನಾವು ಅದರ ವಿಶೇಷ ನಂಬಿಕೆಯನ್ನು ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಹೋದಾಗ ಏನು ಅನರ್ಥ ಆದರೂ ಕೂಡ ಮತ್ತೆ ಅದರಿಂದ ವಾಪಸ್ಸು ಮರಳಿ ನಮ್ಮ ಸ್ಥಾನವನ್ನು ಸೇರುವುದಕ್ಕೆ ಅಥವಾ ವಸ್ತುವನ್ನು ಪಡೆಯುವುದಕ್ಕೆ ಸಹಾಯ ಆಗುತ್ತೆ. ಹೀಗೆ ಕ್ಷೇತ್ರದ ಜಾಗದಲ್ಲಿ ಏನೇನು ಮಾಡಬೇಕು ಅಂತ ಅನ್ನೋದರ ವಿವರವನ್ನು ಕೊಟ್ಟು ಅಪರೂಪದ ಜಾಗ ಇದು, ಇದು ಇಂಥವ್ರು ಇಂಥವ್ರು ಅಂತಲ್ಲ, ಎಲ್ಲರಿಗೂ ಈ ಜಾಗದಲ್ಲಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ. ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣಾ ಕ್ಷತ್ರಿಯ ವೈಶ್ಯಾ ಶೂದ್ರಾವ ರಾಜಸತ್ತಮ ನವಯ್ಯೋನೋ ಪ್ರಜಾಯಂತೆ ಸ್ನಾತಾಹ ತೀರ್ಥೇ ಮಹಾತ್ಮನಃ. ಈ ತೀರ್ಥದಲ್ಲಿ ಮಿಂದು ಸ್ನಾತಾಹ ಮಿಂದವರು ಎಂಥವರೇ, ಯಾವ ಜಾತಿ ಯಾವ ಮತ ಯಾವ ಕುಲ ಎಂಥವರೇ ಆಗಿರಲಿ, ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಅವರವರ ಚಟುವಟಿಕೆಯಲ್ಲಿ ಅವರು ಪ್ರಾಮಾಣಿಕತೆಯನ್ನು ಸಲ್ಲಿಸಬೇಕು. ಸಮಾಜಕ್ಕೆ ಅವರಿಂದ ನಿಜವಾಗಿ ಏನು ಅರ್ಹತೆಯನ್ನು ಅವರು ಯಾವುದರಲ್ಲಿ ಅರ್ಹತೆಯನ್ನು ಸಂಪಾದಿಸಿದಾರೋ ಅದರ ಮೂಲಕ ಭಗವಂತನ ಸೇವೆಯನ್ನು ಸಲ್ಲಿಸಬೇಕು. ನಮಗೆ ಇರುವ ಸರ್ವೀಸ್ ಕೆಲಸವನ್ನು ಬಿಟ್ಟು ನಾನು ನೇರವಾಗಿ ಪೂಜೆ ವ್ಯವಹಾರವನ್ನೇ ನಾನು ನಡೆಸ್ತೇನೆ ಅಂತ ಹಠಕ್ಕೆ ಬಿದ್ದರೆ ಅದರ ವಿಷಯ ಗೊತ್ತಿಲ್ಲ, ಇದನ್ನು ಮಾಡುವವರು ತಪ್ಪಿ ಹೋದರು, ಅಥವಾ ಆ ಕೆಲಸವನ್ನು ಮಾಡುವವರು ಇನ್ನೊಬ್ಬರಿಗೆ ಕೈಗೆ ಕುತ್ತು ಬಂತು, ಇವನಿಗೆ ಮಾಡುವವರು ಇನ್ನೊಬ್ಬರು ಅಂತ ಕೆಲಸದವರು ಸಿಗಲಿಲ್ಲ, ಎರಡು ಕಡೆ ಹಾನಿಯಾಗುತ್ತೆ. ತಾನು ಬಿಟ್ಟ ಕೆಲಸವನ್ನು ಇನ್ನೊಬ್ಬ ತುಂಬಿಸ್ಲಿಕ್ಕಿಲ್ಲ, ತಾನು ಹಿಡಿದ ಕೆಲಸದಿಂದ ಇನ್ನೊಬ್ಬನ ನಿಜವಾದ ಕೆಲಸ ಕೈ ತಪ್ಪಿ ಹೋಯಿತು. ಹೀಗೆ ಎರಡು ಕಡೆಯಿಂದ ಅಪಾಯಗಳು ಅವರವರ ಕರ್ತವ್ಯವನ್ನು ಅವರು ಮಾಡುವುದರಿಂದ ಸಮಾಜದಲ್ಲಿ ಎಲ್ಲವೂ ಯಥಾಸ್ಥಿತವಾಗಿ ನಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಕ್ಷೇತ್ರಕ್ಕೆ ಹೋದಾಗ ಅಲ್ಲಲ್ಲಿ ಅವರವರ ಕೆಲಸಕ್ಕೆ ನಾವು ಪ್ರೋತ್ಸಾಹವನ್ನು ನೀಡುವ ರೀತಿಯಲ್ಲೇ ನಮ್ಮ ಯಾತ್ರೆಯನ್ನು ನಡೆಸಬೇಕು. ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸ ಬಹಳ ವಿಶೇಷ ಅಂತ ಹೇಳುತ್ತಾರೆ. ಅದು ದೀಪವನ್ನು ಉತ್ಸವ ನಡೆಸುವ ಹೊತ್ತದು. ದೀಪೋತ್ಸವದ ಕಲ್ಪನೆಯು ಬಹಳ ಚಂದ. ಅದು ವಾದಿರಾಜರು ಇಲ್ಲಂತೂ ಹಾಕಿಕೊಟ್ಟ ಉದ್ದೇಶವನ್ನು ಗಮನಿಸಿದರೆ, ಶರತ್ಕಾಲ ಮಳೆಯೆಲ್ಲ ಮುಗಿದು ಮೋಡ ಪೂರ್ತಿ ತನ್ನ ನೀರನ್ನು ಚೆಲ್ಲಿ ಬಿಳಿಯಾಗಿರುತ್ತೆ, ಮತ್ತೆ ಮೋಡ ನೀರು ಕಟ್ಟಿಕೊಳ್ಬೇಕು ಅಂದರೆ ಅದಕ್ಕೆ ಹೊಗೆ ಸೇರಬೇಕು. ಅದು ಎಂಥ ಹೊಗೆ ಅಂತಂದರೆ ಇಲ್ಲಿ ಬಳಸುವಂತಹದ್ದು ಎಳ್ಳಿನ ಎಣ್ಣೆ, ಎಳ್ಳು ದೀಪವನ್ನು ಹಚ್ಚಬೇಕು ಅಂತಿರೋದು. ಈಗ ನಾವು ಏನೋ ಅಸಂಬದ್ಧ ಎಲ್ಲ ಮಾಡ್ತಾ ಇದ್ದೀವಿ, ಯಾವುದಕ್ಕೂ ಉಪಯೋಗಿಸ್ಲಿಕ್ಕೆ ಆಗದೇ ಇರೋದನ್ನು ತಂದು ನಾಟ್ ಎಡಿಬಲ್ ಅಂತ ಹಾಕಿರ್ತಾರೆ, ಅದನ್ನು ಹಚ್ತೇವೆ. ಅದರಿಂದ ಇನ್ನಷ್ಟು ಕ್ಯಾನ್ಸರ್ ಬರಬಹುದು ಅಥವಾ ರೋಗ ಬರಬಹುದು ಅಷ್ಟೇ ಬಿಟ್ಟರೆ ಉಪಯೋಗ ಇಲ್ಲ. ಆದರೆ ನಿಜವಾಗಿ ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು. ಅದರಿಂದ ಎದ್ದ ಗಾಳಿ ಇದೆಯಲ್ವ, ಹೊಗೆ ಇದೆಯಲ್ವ, ಅದು ಮೋಡದಲ್ಲಿ ಮತ್ತಷ್ಟು ನೀರನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಕ್ವ ಮೇಘ, ಮೇಘ ಅನ್ನೋದು ಹುಟ್ಟುವುದೇ ಈ ಎಲ್ಲ
ಪ್ರಕೃತಿಯಲ್ಲಿರುವಂತಹ ಧೂಳನ್ನು ಇಟ್ಟುಕೊಂಡು ನೀರನ್ನು ಸಂಗ್ರಹಿಸಿಕೊಳ್ಳುತ್ತೆ. ಆ ನೀರನ್ನು ಸಂಗ್ರಹಿಸಲಿಕ್ಕೆ ಲಕ್ಷ ದೀಪವನ್ನು ಹಚ್ಚಿದಾಗ ಅಷ್ಟು ಎಲ್ಲರಿಗೆ ಒಂದು ದೀಪ ಅನ್ನೋದು ಭಗವಂತನ ಸಂಕೇತ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ತೇಜಸ್ಸಿನ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವುದು ಅಂತಂದ್ರೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಅದು ಎಷ್ಟು ಹುಟ್ಟಿದ್ರು ಕೂಡ ಅದು ಅಪೂರ್ಣತೆಯನ್ನು ಯಾವತ್ತೂ ಪಡೆಯುವುದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಹೇಳುವುದಕ್ಕೋಸ್ಕರ. ಮತ್ತೆ ದೀಪ ಅನ್ನೋದು ಸ್ವತಃ ಭಗವಂತನ ದೀಪಜ್ಯೋತಿ ನಮೋಸ್ತುತೆ, ಭಗವಂತನ ಒಂದು ಸುಂದರ ಪ್ರತೀಕ ಅದು. ಆ ಪ್ರತೀಕದ ಆರಾಧನೆ ಆಯಿತು, ತನ್ನ ಅಂತರಂಗದ ಕತ್ತಲೆ ಹೋಯಿತು, ಸಮಾಜಕ್ಕೆ ಆ ದಿವಸ ಒಂದು ಬೆಳಕಿನ ದೃಷ್ಟಿಯಲ್ಲಿ ಕಣ್ಣಿಗೆ ಒಂದು ಚಿಕಿತ್ಸೆ ಆಯಿತು, ಪ್ರಕೃತಿಯಲ್ಲಿ ಬೇಕಾದ ಮಳೆಯನ್ನು ತುಂಬಿಸಲಿಕ್ಕೆ. ಇನ್ನೂ ಯೋಚನೆ ಮಾಡಿದರೆ ಸಾವಿರ ಫಲಗಳನ್ನು ಹೆಕ್ಕೆ ಕಾಣಬಹುದು ನಾವು. ಆ ಒಂದು ಕೆಲಸದಲ್ಲಿ ಅವರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದನ್ನು ನಾವು ಊಹಿಸಲಿಕ್ಕಾಗುತ್ತೆ. ಆ ಸಂದರ್ಭಗಳಲ್ಲಿ ನೀರಿನ ಜಾಗಗಳಿಗೆ ಅಂದರೆ ಕ್ಷೇತ್ರಗಳಿಗೆ ಹೋಗಿ ಮಿಂದು, ಅದರಲ್ಲೂ ವಿಶೇಷವಾಗಿ ಪುಷ್ಕರದಲ್ಲಿ ಮಿಂದು ನಾವು ದೀಪವನ್ನು ಹಚ್ಚಿ. ಈಗ ಏನೋ ಪ್ಲಾಸ್ಟಿಕ್ದು ಒಂದು ತಟ್ಟೆ ಮಾಡಿ ಅದರಲ್ಲಿ ದೀಪ ಇಟ್ಟು ಬಿಡ್ತಾರೆ, ಅದರಿಂದ ಮತ್ತಷ್ಟು ನೀರಿನ ಕೆಡುವಿಕೆಗೆ ನಾವು ಕಾರಣರಾಗ್ತೇವೆ ಹೊರತು ಅದು ಶುದ್ಧವಾದ ಕೆಲಸ ಅಲ್ಲ. ನಾವು ಮಾಡಬೇಕಾದದ್ದೇನು ಅಂದರೆ ಎಷ್ಟಾದರೂ ಪ್ರಕೃತಿಗೆ ಹಾನಿಯಾಗದಂತೆ ನಮ್ಮ ಕರ್ತವ್ಯ ನಿರ್ವಹಿಸಬೇಕು ಹೊರತು, ಹೋಗಿ ಬಂದ ಮೇಲೆ ತೀರ್ಥಕ್ಷೇತ್ರದ ಜಾಗದ ದೇವತೆ ಯಾಕಾದರೂ ಇವನು ಬಂದೋ ಅಂತ ಬೇಸರ ಪಡುವ ಹಾಗೆ ನಾವು ಮಾಡಬಾರ್ದು. ಆಗಲಿಲ್ಲ ಅಂದರೆ ದೂರದಲ್ಲಿ ನಮಸ್ಕಾರ ಮಾಡಿ, ನಮ್ಮಿಂದ ಏನು ತೊಂದರೆ ಆಗಬಾರ್ದು ನಿನಗೆ ಅಂತ ಬರೀ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬಂದರೆ ಸಾಕು. ನೀವು ಇನ್ಯಾವ ಆರಾಧನೆ ಮಾಡದೇ ಇದ್ರೂ ತೊಂದರೆ ಇಲ್ಲ, ಮುಟ್ಟಿ ಬಂದರೆ ಸಾಕು. ಅದು ಬಿಟ್ಟು ನಾವು ಅಲ್ಲೇನೋ ಭಾರಿ ಆರಾಧನೆ ಅಂತ ಹೇಳಿ ಕೆಮಿಕಲ್ ಕುಂಕುಮ, ಕೆಮಿಕಲ್ ಅರಶಿನ, ಕೆಮಿಕಲ್ ಕರ್ಪೂರ ಹಚ್ಚಿ, ಕೆಮಿಕಲ್ ಬತ್ತಿ ಎಣ್ಣೆಗಳನ್ನೆಲ್ಲ ಅಲ್ಲಿ ಸುಟ್ಟು, ಒಂದಿಷ್ಟು ಬೇಡವಾದ ಪ್ಲಾಸ್ಟಿಕ್ನಲ್ಲಿ ಸುತ್ತಿ ಇಟ್ಟಂತಹ ಕವರನ್ನು ತೆಗೆದು ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಕೆಲವರೆಲ್ಲ, ಮಹಾಭಾರತ ಇದ್ದರೆ ಮನೆಯಲ್ಲಿ ಅನಾಹುತ ಆಗುತ್ತೆ, ಪುಸ್ತಕಗಳಿದ್ದರೆ ಮನೆಯಲ್ಲಿ ಅನಾಹುತ ಆಗುತ್ತೆ ಅಂತ ತೊಗೊಂಡು ಹೋಗಿ ಅದನ್ನು ನದಿಯಲ್ಲಿಯೋ ಅಥವಾ ಈ ಇಂಥ ಸರೋವರಗಳಲ್ಲೂ ತಂದು ಎಸಿತಾರೆ. ಇಂಥ ದುಷ್ಟ ಪ್ರಕ್ರಿಯೆಗಳಿಗೆ ನಾವು ಇಳಿಯದೆ ನಮ್ಮ ಕರ್ತವ್ಯ ನಾವು ಸರಿಯಾಗಿ ಪ್ರಾಮಾಣಿಕವಾಗಿ ನದಿಯ ನೀರನ್ನು ಉಳಿಸುವ ಅಥವಾ ಕೆರೆಯ ನೀರನ್ನು ಉಳಿಸುವ ಕೆಲಸಕ್ಕೆ ನಾವು ಯೋಚನೆ ಮಾಡಿ ಕೈ ಹಾಕಿದರೆ ಮಾತ್ರ ತೀರ್ಥಯಾತ್ರೆಯ ಫಲ ಅದು ಸಫಲ ಆಗುತ್ತೆ ಅಂತ. ಹೀಗೆ ಇನ್ನು ಮುಂದೆ ಅನೇಕ ಪುಲಸರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಇಷ್ಟೆಲ್ಲ ವಿಶೇಷವಾದ ಫಲ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ, ಇದು ಹೇಗೆ ಗೊತ್ತಾಯಿತು ನಿಮಗೆ, ಅಂದರೆ ಈ ರೀತಿ ಆಗುವುದಕ್ಕೇನು ಕಾರಣ ಅಂತ. ಪುಲಸ್ತ್ಯರು ಕೊಡುವ ಉತ್ತರ ಏನು ಅಂದರೆ, ನವಿದ್ಮಸ್ತತ್ರ ಕಾರಣಂ, ಕ್ಷೇತ್ರಗಳಿಗೆ ಬಂದಾಗ ಇಷ್ಟು ಪುಣ್ಯ ಯಾಕೆ ಬರುತ್ತೆ ಅಂತ ಅನ್ನೋದನ್ನು ನಾವು ಪೂರ್ತಿ ತಿಳಿಯಲಿಲ್ಲ. ಇದರ ಹಿಂದೆ ಇನ್ನೇನೇನು ದೈವ ಸಂಕಲ್ಪ, ಯಾವ ಎಲ್ಲ ಕೊಂಡಿಗಳನ್ನು ಪ್ರಕೃತಿ ನಮ್ಮನ್ನು ಇದರ ಜೊತೆಗೆ ಬಂಧಿಸಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಬರುವುದನ್ನು ನಾವು ಕಂಡಿದ್ದೇವೆ, ಇದು ಸತ್ಯ. ಈ ವಿಷಯದಲ್ಲಿ ಬೇಕಾದಷ್ಟು ಜನ ತಮ್ಮ ಬದುಕನ್ನು ಬದಲಾಯಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ಅಂದರೆ ಜೀವನ ಅರ್ಥ ಆಗುತ್ತೆ. ಇವತ್ತ್ಯಾಕೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಮೇಲೂ ಅವರದ್ರ ಜೀವನದಲ್ಲಿ ಏನು ಬದಲಾವಣೆ ಇಲ್ಲ ಅಂದರೆ, ಹೋಗಿ ಬಂದ ಕಷ್ಟವೇ ಇಲ್ಲ. ಎಲ್ಲ ಇವತ್ತು ಹೊರಟು ನಾಳೆ ಹೋಗಿ, ನಾಳೆ ಹೊರಟು ವಾಪಸ್ ಇಲ್ಲಿಗೆ ಬಂದಾಯಿತು, ಯಾವ ಕಷ್ಟವೂ ಇಲ್ಲ. ಜೀವನ ಕಲಿಸುವುದು, ಕಷ್ಟಗಳು ಕಲಿಸುವುದೇ ಜೀವನದಲ್ಲಿ ನಮ್ಮ ಪಕ್ವತೆಯನ್ನು ಹೆಚ್ಚು ಮಾಡುತ್ತಾ, ಅದು ಸುಲಭ ಅಲ್ಲ ಜೀವನ. ನಾವು ಅಂದುಕೊಂಡಷ್ಟು ಸಲೀಸಾಗಿ ನಡೆಸಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಪ್ರಕೃತಿಯ ಬೇರೆ ಫೋರ್ಸ್ ಇದೆ, ಅದರ ಅಂತರ್ಯಾಮಿಯಾದ ಭಗವಂತನ ರಕ್ಷೆ ಇದೆ ಅನ್ನೋದೆಲ್ಲ ಗೊತ್ತಾಗುವುದು ಕ್ಷೇತ್ರದ ದರ್ಶನವನ್ನು. ಅದಕ್ಕೆ ಪಾದಯಾತ್ರೆ ಅಂತ ಹಿಂದೆ ಎಲ್ಲ ಮಾಡ್ತಾ ಇದ್ದಿದ್ದು, ಈಗ ಪಾದಯಾತ್ರೆ ಅಂತ ಅನ್ನೋದು ಒಂದು ವಿಶೇಷ ಕೆಲಸ. ಆಗ ಎಲ್ಲರೂ ಪಾದಯಾತ್ರೆಯಲ್ಲಿ ಹೋಗ್ತಿದ್ದಿದ್ದು, ಹೆಚ್ಚು ಅಂದರೆ ಇನ್ನು ಬಂಡಿ ಉಪಯೋಗಿಸ್ತಿದ್ರು ಅಷ್ಟೇ, ಸಿರಿವಂತರಾದರೆ ಬಂಡಿಯನ್ನು ಉಪಯೋಗಿಸ್ತಾ ಇದ್ರು, ಬಿಟ್ಟರೆ ಎಲ್ಲರೂ ಪಾದಯಾತ್ರೆಯ ಮೂಲಕ ಅವರಿಗೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಟಿಕೊಂಡು ಹೊರಟರು. ವರ್ಷ ಪೂರ್ತಿಗೆ ಬೇಕಾದ ಸಾಮಗ್ರಿಗಳನ್ನು ಹೊತ್ಕೊಳ್ಳೋ ಹೋಗುವ ಕ್ರಮ ಇಲ್ಲ. ಯಾತ್ರೆಗೆ ಹೋಗುವಾಗ ಹೋಗುವ ಜಾಗದಲ್ಲಿ ಏನು ಸಿಗಬೇಕು ಸಿಗುವುದಿಲ್ಲ ಅಂತ ಅವನಿಗೆ ಗೊತ್ತು, ಅದನ್ನು ಅವನು ವ್ಯವಸ್ಥೆ ಮಾಡ್ತಾನೆ. ಅಷ್ಟು ಬಿಟ್ಟರೆ ಉಳಿದದ್ದೆಲ್ಲ ನಾವೇ ಏನು ನಡೆಯುತ್ತೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸಿ ಆಗ ಕೆಲವೆಲ್ಲ ನಮ್ಮ ಅದೃಷ್ಟಗಳ ಕೆಲಸ ಏನು ಅಂತ ಗೊತ್ತಾಗುತ್ತೆ. ನನಗೆ ಇವತ್ತು ಎಲ್ಲಿ ಅನ್ನ ಇದೆ, ಎಲ್ಲಿ ನೆಲದಲ್ಲಿ ಮಲಗಲಿಕ್ಕೆ ಜಾಗ ಇದೆ, ಶರಣು ಯಾವುದು ಇವತ್ತು ಅನ್ನೋದೆಲ್ಲ ಗೊತ್ತಾದಾಗ ಜೀವನದ ಸತ್ಯಗಳೆಲ್ಲ ಅರ್ಥ ಆಗುತ್ತೆ. ಹಾಗೆ ಅರ್ಥ ಆದಾಗ ಅವನ ಬದುಕಿಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಅದರಿಂದ ಅವನು ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಯಾತ್ರೆಯ ವಿಶೇಷ ಫಲಗಳನ್ನು ಹೇಳ್ತಾರೆ. ಹೀಗೆ ದುಷ್ಕರಂ ಪುಷ್ಕರೇ ದಾನಂ, ದುಷ್ಕರಂ ಪುಷ್ಕರೇ ಗಂತುಂ, ದುಷ್ಕರಂ ದುಷ್ಕರೇ ತಪಃ, ಅವರ ಈ ಎಲ್ಲ ಮಾತುಗಳನ್ನು ಸಂಗ್ರಹಿಸಿ ಒಂದು ಶಬ್ದದಲ್ಲಿ ವಾದರಾಜರು ಹೇಳಿದು ಪುಷ್ಕರಂ ಮರ್ತ್ಯ ದುಷ್ಕರಂ ಅಂತ. ಇಲ್ಲಿದ್ದ ಇಷ್ಟು ಒಂದು ಅಧ್ಯಾಯದ ಸಾಲನ್ನು ಒಂದು ಶಬ್ದದಲ್ಲಿ ಹೇಳಿ ಮುಗಿಸಿದರು ವಾದರಾಜರು. ಅಂದರೆ ಅಷ್ಟು ವಿಶಿಷ್ಟವಾದಂತಹ ಸ್ಥಾನದಲ್ಲಿ ನಾವು ಸೇರಿದಾಗ ಏನೇನು ಮಾಡಬೇಕು ಅನ್ನೋದನ್ನು ಹೇಳಿದರು. ಇಂಥದ್ದೇ ಎಲ್ಲ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಹೆಸರುಗಳ ಮೂಲಕ ಆದರೂ ಕೂಡ ನಾವು ಒಂದು ಪ್ರಯಾಣ ಮಾಡಿ ಬರೋಣ, ಅದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪ